ಮುಂದಿನ ದಿನಗಳಲ್ಲಿ ನಾವು ಇವರಿಗೆಲ್ಲ ನಮ್ಮ ಬಂಧುಗಳಿಗೆ ಬಂದವರಿಗೆಲ್ಲ ಪಿಂಡ ಬಿಟ್ಟ ಆಗ ಹೋಗಿದೆ ಆಲ್ರೆಡಿ ಇವಾಗ ಅವಗೇನೆ ಆಮೇಲೆ ನೆಕ್ಸ್ಟ್ ಏನಾದರೂ ಪಿಂಡ ಅಂತ ಬಿಡಬೇಕಾದ್ರೆ ಇಂತ ಭ್ರಷ್ಟ ಸರ್ಕಾರಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಇವರಿಗೆ ಬಿಡಬೇಕು ಜನ ದಂಗೆ ಎದ್ದೇಳಬೇಕಾಗುತ್ತೆ ಜನ ದಂಗೆ ಎದ್ದು ಈ ತರ ಎಲ್ಲ ಮಾಡಕ್ಕೆ ಶುರುವಾದ್ರೆ ದೇವರೇನಗೂ ಹೇಳ್ತೀನಿ ಇವರು ಯಾರು ಉಳಿಯಲ್ಲ ರೀ ಇದು ಬೇಡ ಇಲ್ಲಿಗೆ ನಿಲ್ಲಿಸಿ ಇಲ್ಲಿಗೆ ಸ್ಟಾಪ್ ಮಾಡಿ ಇನ್ನು ಮುಂದಕ್ಕಾದರೂ ಏನಾದರೂ ಮಾಡಿ ಮಾಡ್ಕೊಳ್ಳಿ ಸಾಕು ಇನ್ನೆಷ್ಟು ಸಾವಿರಾರು ಕೋಟಿ ಬೇಕ್ರಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಕೊನೆಗೆ ನಿಮ್ಮಗಳಿಗೆ ರೋಸ್ ಹೋಗ್ಬಿಡ್ತೀರಾ ನಿಮ್ಮ ಕಣ್ಣೆದುರಿಗೆ ನೀವುಗಳೇ ಸಾಯ್ತಾ ಇರ್ತೀರಾ ಅದನ್ನ ದೃಶ್ಯಗಳು ಇನ್ನೇನು ಹತ್ತಿರದಲ್ಲಿ ಇದ್ದೀರಾ ನೋಡಿಬಿಡ್ತೀರಾ ಬಟ್ ಆದಷ್ಟು ಬೇಗ ಪರಿವರ್ತನೆ ಆಗಲಿ ನಿಮ್ಮ ಮನಸ್ಸುಗಳ ಪರಿವರ್ತನೆ ಮಾಡಿಕೊಂಡು ಜನಗಳ ಕಡೆ ಗಮನ ಕೊಡಿ ಹೇಳ್ತೀರಾ 130 ಎಣಗಳು 120 ಎಣಗಳು 150 ಎಣಗಳು ಅಂತ ಒಂದೊಂದು ಕಡೆ ಸುಡಕ್ಕೆ ಜಾಗ ಇಲ್ದಿರಾ 50 ಗಾಡಿಗಳು ನಿಂತಿದ್ದಾವೆ 30 ಗಾಡಿ 40 ಗಾಡಿಗಳು ನಿಂತಿದ್ದಾವೆ ಅವೆಲ್ಲ ಎಷ್ಟು ಕೌಂಟಿಂಗ್ ಬರ್ತದೆ ಮಿನಿಮಮ್ ಲೆಕ್ಕ ಹಾಕಿದ್ರೆ ದಿವಸ 1000 2000 ಜನ ಸಾಯ್ತಾ ಇದ್ದಾರೆ ಅಂತ ಲೆಕ್ಕ ಬಂದ್ಬಿಡುತ್ತೆ ಕೊನೆಗೆ ಪರ್ಫೆಕ್ಟಾಗಿ ಲೆಕ್ಕ ಹಾಕಿದ್ರೆ ಇದೆಲ್ಲ ನೀವು ಜನಗಳಿಗೆ ಹೇಳಿ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೀವು ಎಚ್ಚೆತ್ಕೊಳ್ಳಿ ಇನ್ನು ಮುಂದೆ ಅವರು ಹುಷಾರಾಗಿರಿ ಆದಷ್ಟು ಜನಗಳಿಗೆ ಸ್ಪಂದನೀಯವಾಗಿ ಸ್ಪಂದಿಸಬೇಕಾದಂಥ ಪ್ರತಿಯೊಬ್ಬ ಮಾನವ ಕುಲದ ಕರ್ತವ್ಯ ಅದನ್ನು ಮಾಡಿ ಸಾಕು ಇನ್ನೇನೂ ಬೇಡ ನೀವು ಅಕ್ಕಿ ಫ್ರೀ ಕೊಡೋದೂ ಬೇಡ ರಾಗಿ ಫ್ರೀ ಕೊಡೋದೂ ಬೇಡ ಎಜುಕೇಷನ್ ಫ್ರೀ ಕೊಡೋದೂ ಬೇಡ ಏನೂ ಬೇಡ ಸ್ವಾಮಿ ಜನಗಳಿಗೆ ಆತ್ಮಸ್ಥೈರ್ಯ ಕೊಡಿ ಫ್ರೀಯಾಗಿ ಇಷ್ಟೆಲ್ಲ ನಡೀತಾ ಇದೆ ಇ ಎಮ್ ಐ ಕಟ್ಟೋದಕ್ಕೆ ಬ್ಯಾಂಕ್ ಅವ್ರು ಹಾಕೊಂಡು ಗುದಿತಾ ಬಿದ್ದಿದ್ದಾರೆ ಏ ಇ ಎಮ್ ಐ ಫೋನ್ಗಳು ಅವಾಗೇನೆ ಸರ್ಕಾರ ರೀ ಇಲ್ಲ ರೀ ಹಿಂಗಾಗಿದೆ ಸರ್ಕಾರ ಘೋಷಣೆ ಮಾಡಿಲ್ಲ ರೀ ಸರ್ಕಾರ ಘೋಷಣೆ ಮಾಡಿಲ್ಲ ಇದನ್ನು ಸರ್ಕಾರ ಏನು ವ್ಯವಹಾರ ಮಾಡೋದಕ್ಕೆ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದೆ ಏನು ವ್ಯವಹಾರ ಮಾಡ್ತಾನೆ ಸ್ವಾಮಿ ಬೆಳಗ್ಗೆ 3 ಅವರ್ ಒಳಗಡೆ 10 ಜನ ಬರೋದಿಲ್ಲ ಅವ್ರ ಹೆಂಡತಿ ಮಕ್ಕಳು ಊಟ ಹಾಕೋಷ್ಟು ಸಂಪಾದನೆಗಳಾಗ್ತಾ ಇಲ್ಲ ತಿರ್ಗಾ ಆ ಮಟ್ಟಿಗೆ ಜನಗಳು ಬಂದು ಬಿಸ್ನೆಸ್ ಮಾಡಿಬಿಟ್ಟು ಅವರು ಮನೆಗೆ ಬಟ್ಟೆ ಬರೆ ತೊಗೊಳೋಷ್ಟು ಯಾರು ನೆಮ್ಮದಿ ಆಗಿದ್ದಾರ ಯಾರೂ ನೆಮ್ಮದಿ ಆಗಿಲ್ಲ ನೀವು ಇಷ್ಟೇ ಮಾಡಬೇಕು ಇದನ್ನು ಇನ್ನು 2 ವರ್ಷ ಫುಲ್ ಸ್ಟಿಲ್ ಡೌನ್ ಏನಿಲ್ಲ ಲಾಕ್ ಮಾಡಿ ಹೆಂಗಿದ್ದು ಹಂಗೆ ಮುಡಿ ನೀವು ಒಂದಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಜನಗಳಿಗೆ ಸಪೋರ್ಟ್ ಎಲ್ಲ ರೋಡ್ ಕೆಲಸಗಳು ಎಲ್ಲ ಚೇಂಬರ್ ಕೆಲಸಗಳು ಎಲ್ಲ ಡ್ಯಾಮ್ಗಳು ನಿಲ್ಲಿಸಿ ಏನೂ ಬೇಡ ಇದ್ದಂಗೆ ಇರಲಿ ಜನ ಹೆಂಗಿದಾರೋ ಹಂಗೆ ಇರಲಿ ಅದು ಇದ್ದಂಗೆ ಇದ್ಕೊಂಡು ಇವ್ರಿಗೇನು ಬೇಕು ಫಸ್ಟು ಇವರಿಗೆ ಆದಷ್ಟು ಸೇಫ್ಟಿ ಕಾನ್ಫಿಡೆನ್ಸ್ ಬರಬೇಕು ಅವ್ರಿಗೆ ಇಲ್ಲ ನಮ್ಮ ಸರ್ಕಾರಗಳು ಕಾಯ್ತಾ ಇದ್ದಾವೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾವೆ ನಾವು ಆರಾಮಾಗಿ ಬದುಕಬಲ್ಲೆವು ಅಂತ ಹೇಳಿ ಒಂದು ಜಗಕ್ಕಿಂತ ಒಂದು ಜಾಗ ಜನ ಗುಳ್ಳೆ ಹೋಗೋದು ತಪ್ಪುತ್ತೆ ಯಾಕೆ ಗುಳ್ಳೆ ಹೋಗ್ತಾ ಇದ್ದಾರೆ ಅವರು ಇಲ್ಲಿಂದ ಹೋದರೆ ಅಲ್ಲೇನು ಅಲ್ಲೋಗ್ಬಿಟ್ರೆ ಅವ್ರಿಗೇನು ಅಶೋಕ ಮಹಾರಾಜ ಬಂದು ಅವ್ರ ಆಳ್ವಿಕೆಯಲ್ಲಿ ಇರಲ್ಲ ಅವರು ಅಲ್ಲೋದು ಯಡಿಯೂರಪ್ಪನ ಆಳ್ವಿಕೆನೆ ಇಲ್ಲಿಂದ ಅವ್ನು ಬೀದರ್ಗೋರು ಅಲ್ಲೇ ಅಲ್ಲಿಂದ ಇಲ್ಲಿ ಬಂದರು ಎಲ್ಲರೂ ನೀವು ಇವರ ಆಳ್ವಿಕೆಯಲ್ಲಿ ಇದೇ ಪದ್ಧತಿ ಇದೆ ಇದೇ ಒಂದು ಸಂವಿಧಾನದ ಕೆಳಗಡೆ ಬದುಕಬೇಕಾಗಿದ್ದಾಗ ಯಾರು ಎಲ್ಲೂ ಹೋಗಬೇಡಿ ಇಲ್ಲೇ ಪ್ರಶ್ನೆ ಮಾಡಿ ಇಲ್ಲೇ ಕೇಳಿ ನನಗೆ ಕೊಡಯ್ಯ ನೀನು ನನ್ನ ಕಾಯಕ್ಕೆ ಕೂತಿರೋದು ನೀನು ಮಗು ಹತ್ರನೇ ತಾಯಿ ಹಾಲು ಕೊಡುವಂಥ ಸಂದರ್ಭ ಒಂದಿತ್ತು ಇವಾಗ ಅವರು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಟೈಮ್ ನೋಡ್ಕೊಂಡು ಹಾಲು ಕೊಡಬೇಕಾದ ಕರ್ತವ್ಯ ಅವ್ರದ್ದು ಅವ್ರ ಹಾಲಲ್ಲ ವಿಷ ಕೊಡೋಕ್ಕೂ ನಾಲಾಯಕ್ಕೊಳಾಗ್ಬಿಟ್ಟಿದ್ದಾರೆ ಮುಂದೆ ನೀವು ವಿಷ ಆದರೂ ಅವ್ರ ಹತ್ರನೇ ಕೇಳಬೇಕು ಹಾಲಾದರೂ ಅವ್ರ ಹತ್ರನೇ ಕೇಳಬೇಕು ದಯಮಾಡಿ ಅವ್ರ ವಿಷ ಕೊಟ್ಟಿರೋದನ್ನ ತಡೆಹಿಡಿಯೋದಕ್ಕೆ ಒಳ್ಳೆ ಔಷಧಿ ಕೊಡ್ರಪ್ಪ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಎದ್ದು ನಿಂತ್ಕೊಳ್ಳಿ ಮಾತಾಡಿ ಕೇಳಿ ಯಾಕೆ ಈ ತೊಂದರೆ ಆಗ್ತಾಯಿದೆ ಯಾಕೆ ಹಿಂಗೆ ಆಗ್ತಾಯಿದೆ ಏನಾಗ್ತಾಯಿದೆ ಎಷ್ಟು ಜನ ಬದುಕಿದ್ದಾರೆ ಎಷ್ಟು ಜನ ಸತ್ತಿದ್ದಾರೆ ಎಲ್ಲಿ ಹೋಗ್ತಾಯಿದೆ ಆಕ್ಸಿಜನ್ಗಳು ಏನು ಬೇಕು ಆಕ್ಸಿಜನ್ಗೆ ಯಾಕೆ ನೀವು ಇನ್ನೂ ಪ್ರಿಪೇರ್ ಆಗ್ತಾ ಇಲ್ಲ ಇನ್ನೂ ನೋಡಿದ್ರೆ 3ನೇ ಅಲೆ ಬರ್ತಾ ಇದೆ ಅಂತ ಇನ್ನೇನು ಇನ್ನೊಂದು 15 ದಿವಸ 20 ದಿವಸದಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಬರೋ ಅಷ್ಟೊತ್ತಿಗೆ ಇನ್ನೇನು ಆಗಬೇಕು ಇವಾಗ ಅವಾಗೇ ನಾವು ಎಷ್ಟೋ ಜನಕ್ಕೆ ಕಳ್ಕೊಂಬಿಟ್ಟಿದ್ದೀವಿ ನಾನು ಬೆಳಗ್ಗೆ ಆದರೆ ನಮ್ಮ ಅಮ್ಮನ ಮಕ್ಕ ನೋಡಿದ್ರೆ ಇವ್ರು ನಾಳೆ ಇರ್ತಾರೋ ಇಲ್ವೋ ಅನಿಸ್ತದೆ ನನ್ನ ಹೆಂಡತಿ ಮಕ್ಕ ನೋಡಿದ್ರೆ ಇವ್ರು ನಾಳೆ ಇರ್ತಾರೋ ಇಲ್ವೋ ಅನಿಸ್ತದೆ ನಮ್ಮ ಮಕ್ಕಳು ಮಕ್ಕ ನೋಡಿದ್ರೆ ಇವರು ಏನಪ್ಪ ನಾನು ನೋಡ್ತೀನೋ ಇಲ್ವೋ ಅನಿಸುತ್ತೆ ನಾನು ಇರ್ತೀನೋ ಇಲ್ವೋ ಅನಿಸುತ್ತೆ ಇವೆಲ್ಲನೂ ಭಯ ಮನುಷ್ಯನಲ್ಲಿ ಒಂಥರ ಗೌಟುಕವಾಗಿ ಕೊಲೆ ಮಾಡ್ತಾ ಇದೆ ಮನುಷ್ಯನ ಏನಂದ್ರೆ ಅವನು ಭಯ ಬಂದ್ಬಿಟ್ಟಿದೆ ಇವಾಗ ನಾಳೆ ನಾನು ಏನಾಗ್ಬಿಡ್ತೀನೋ ಆ ಭಯದಿಂದನೇ ಚಿಂತೆಯಿಂದನೇ ಅವ್ನು ಸಾಯೋಕ್ಕೆ ಹೋಗ್ತಾ ಇದ್ದಾನೆ ಯಾರೇನು ತಳ್ಳೇ ಬೇಡ ಅವನಷ್ಟು ಅವನೇ ಸಾವಿನ ನಡೆಗೆ ಸಾಕ್ತಾ ಇದ್ದಾನೆ ನಿನ್ನೆ ನಮ್ಮ ಮನೆ ಮ್ಯಾಗಡೆಯವರು ಸತ್ತೋದ್ರು ಇವತ್ತು ನೋಡಿದ್ರೆ ನಮ್ಮ ಯಳಂಕದಲ್ಲಿ ಯಾರೋ ಸೀರಿಯಸ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನೋಡಿದ್ರೆ ಇಲ್ಲಿ ಎಲ್ಲೋ ಊರಿಂದ ಫೋನ್ ಬರುತ್ತೆ ತುಂಬ ಸೀರಿಯಸ್ ಅಂತ ಏನಾಗ್ತಾ ಇದೆ ಎಲ್ಲದಕ್ಕೂ ಮೂಲಭೂತವಾಗಿ ಕಾನ್ಫಿಡೆನ್ಸ್ ಇಲ್ಲ ಮುಖ್ಯಮಂತ್ರಿಗಳು ಮಾತಾಡಬೇಕು ಏಯ್ ನಿಮ್ಮೆಲ್ಲ ಜೊತೆಗೂ ನಾವಿದ್ದೀವಿ ನಮ್ಮ ಇರೋ ಸರ್ವಸ್ವನೂ ತ್ಯಾಗ ಮಾಡಿ ಗೌತಮ ಬುದ್ಧನ ಥರ ರಾಜ್ಯನೇ ಬಿಟ್ಟು ಕೊಟ್ಬಿಡ್ತೀನಿ ನಿಮಗೆ ಜನಗಳಿಗೋಸ್ಕರ ನಮ್ಮೆಲ್ಲ ಆಸ್ತಿ ಬಿಡ್ತೀನಿ ಅಂತ ಯಾರೋ ಅಂತಿದ್ರು ಇನ್ನೂ ಪರ್ಚೇಸ್ ಮಾಡ್ತಾನೆ ಅವರೇ ಅಂತ ಪರ್ಚೇಸ್ ಮಾಡೋದೆಲ್ಲ ನಿಲ್ಲಿಸಿ ಸಾಕು ಜನಗಳಿಗೆ ಕೊಡಿ ಜನಗಳಿಗೆ ಬಿಡಿ ನೀವು ಸತ್ರು 6 ಅಡಿ 3 ಅಡಿನೇ ಅಷ್ಟೇ ಮಣ್ಣು ಅಷ್ಟೇ ಒಲೆ ಅದೇ ಸೌದೆನೆ
ನಾವು ಸತ್ರು ಅದೇನೆ ಎಲ್ಲರಿಗೂ ಒಂದೇ ಇರೋದ್ರಿಂದ ದಯಮಾಡಿ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಸಾಕು ಇನ್ನು ಹುಟ್ಟಿಲ್ದಿರೋ ನಿಮ್ಮ ಮುಂದಿನ 50ನೇ ವಂಶಸ್ಥರಿಗೋಸ್ಕರ ಆಸ್ತಿ ಮಾಡಕ್ಕೆ ಸಾಕು ಇವತ್ತಿರೋ ನಿಮ್ಮ ಕಣ್ಣೆದುರಿಗಿರೋ ನಮ್ಮಂತ ಸಾಮಾನ್ಯ ವರ್ಗದ ಜನಗಳನ್ನು ನೋಡಿ ಅವರಿಗೆ ಏನಾದರೂ ಮಾಡಿ ಸಾಕು ಇನ್ನು ಎಷ್ಟು ಬೇಕು ಸ್ವಾಮಿ ಇದಕ್ಕೆ ಮ್ಯಾಲೆ ಏನಕ್ಕೆ ಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರು ಕೂಗಿದು ನಾವು ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಏನೋ ನಮಗೆ ಬದುಕೋದಿಕ್ಕೆ ಅವಕಾಶ ಮಾಡ್ಕೊಡಿ ನಿಮ್ಮ ಒಂದು ರಾಜ್ಯಭಾರದಲ್ಲಿ ನಾವು ಹೇಳಿಬಿಟ್ಟು ನಿಮಗೆ ಒಂದು ಕೃತಜ್ಞತಾ ಭಾವನೆಯಿಂದ ಬದುಕ್ತೀವಿ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಸರ್ವನಾಶ ಆಗಿಬಿಡುತ್ತೆ ಆಮೇಲೆ ಇವಾಗ ಇರೋ ನೀವು ಬರಿ ಎಲ್ಲೆಲ್ಲ ನೋಡಿದ್ರೂ ಇವಾಗ ಹಾಸ್ಪಿಟಲ್ಗಳು ಇರೋದು ಬತ್ತು ಬರಿ ಎಲ್ಲಾ ಕಡೆನೂ ಚಿತಾಗಾರಗಳು ಓಪನ್ ಮಾಡಬೇಕಾಗುತ್ತೆ ಬೆಂಗಳೂರಿನಲ್ಲಿ ಒಂದೊಂದು ರೋಡ್ಗೆ ಒಂದೊಂದು ಹಾಸ್ಪಿಟಲ್ಗೆ ಏನಿದ್ದಾವೆ ಅದೇ ಥರ ಚಿತಾಗಾರಗಳು ಆಗಬೇಕಾಗತ್ತೆ ಏನು ನಾವು 2 ಕೋಟಿ ಜನ ಇದ್ದೀವಿ ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಇನ್ನು 4-5 ತಿಂಗಳಗಡೆ ಒಂದು ಕೋಟಿ ಜನದ ಮೇಲೆ ಖಾಲಿ ಆಗೋಗ್ಬಿಟ್ರು ಆಗೋಗ್ಬಿಟ್ರು ಈ ಥರ ವ್ಯವಸ್ಥೆ ಆದರೆ ನೋಡಿ ದಯಮಾಡಿ ಕೈ ಮುಗಿದು ಪ್ರಯತ್ನ ಮಾಡ್ಕೊಂತೀನಿ ಈ ದುಡ್ಡು ಚಟ ಒಂದು ಬಿಡಿ ದುಡ್ಡು 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 ಅನ್ನೋದೊಂದು ಚಟ ಬಿಟ್ಟು ಸಾರ್ವಜನಿಕರಿಗೆ ಒಂದು ಸೇವಾ ಮನೋಭಾವ ಇಟ್ಕೊಂಡು ಆಚೆ ಬನ್ನಿ